ರಾಜ್ಯದಲ್ಲಿ ವರ್ಗಾವಣೆದಂತೆ ವಿಪರೀತವಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಭ್ರಷ್ಟಾಚಾರ ರಹಿತ ಆಡಳಿತ ಕೊಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದ್ರಿ. ರಾಜ್ಯದ ಅಧಿಕಾರಿಗಳು ಬಹಳ ನೋವಿನಿಂದ ಮಾತನಾಡುತ್ತಿದ್ದಾರೆ. ವರ್ಗಾವಣೆಗೆ ಮತ್ತು ವರ್ಗಾವಣೆ ಆಗದಿರಲು ಲಂಚಾವತಾರ ನಡೆಯುತ್ತಿದೆ. ತಕ್ಷಣ ವರ್ಗಾವಣೆ ದಂಧೆಯನ್ನು ನಿಲ್ಲಿಸಬೇಕು ಎಂದು ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಅವಧಿ ಪೂರ್ಣಗೊಳಿಸಲು ಲಂಚ ಕೊಡಬೇಕಾದ ಪರಿಸ್ಥಿತಿ ಇದೆ ಎಂದು ಅಧಿಕಾರಿಗಳು ಹೇಳುತ್ತಾರೆ. ವರ್ಗಾವಣೆ ದಂಧೆಗೆ ನಿಮ್ಮ ಆತ್ಮಸಾಕ್ಷಿಯೇ ಸಾಕ್ಷಿ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿ ಅವರು ಒಂದು ಸ್ಪಷ್ಟನೆ ಕೊಡಬೇಕು. ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡ್ತೇನೆ ಅಂತ ಹೇಳಿ ಹೇಳಿದವರು ನೀವು. ಇವತ್ತೇನಾಗಿದೆ ಅಂದರೆ ನಿಮ್ಮ ವರ್ಗಾವಣೆ ದಂಧೆ ಅಧಿಕಾರಿಗಳು ಬಂದು ಬಹಳ ನೋವಿನಿಂದ ಮಾತಾಡ್ಕೊಳ್ತಾ ಇರುವುದನ್ನು ಗಮನಿಸಿದೆ. ವರ್ಗಾವಣೆ ಮಾಡಲಿಕ್ಕೆ ಎಷ್ಟು ಅನ್ನೋದು ಒಂದು ಭಾಗ. ಅವಧಿ ಮುಗಿಲಿಲ್ಲ ನನಗೆ, ಇನ್ನೂ ನನ್ನ ಅವಧಿ ಇದೆ, ಇರೋ ಸ್ಥಳದಲ್ಲಿ ಇರಲಿಕ್ಕೆ ನಂಗೆ ಹಣ ಕೊಡಿ ಅನ್ನುವಂಥ ಪೀಡಿಸುವಂಥ ಒಂದು ವಾತಾವರಣಗಳು ನಿರ್ಮಾಣ ಆದದ್ದು ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾಗಿ ನಾನು ಆಗ್ರಹಪಡಿಸೋದೇನಂತ ಹೇಳಿದರೆ, ಇವತ್ತು ಸರ್ಕಾರದ ನೇತೃತ್ವ ವಹಿಸಿದವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು, ನಿಮ್ಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಅಂತ ಇದ್ದರೆ ನೀವು ಸ್ಪಷ್ಟವಾಗಿ ಈ ವರ್ಗಾವಣೆ ದಂಧೆಯನ್ನು ನಿಯಂತ್ರಣಕ್ಕೆ ತರಬೇಕಾದಂಥ ಅವಶ್ಯಕತೆಗಳಿದೆ. ವರ್ಗಾವಣೆ ಆಗುವ ಹಣ ಕೊಡ್ತಾನೆ ಅನ್ನೋದೊಂದು ಭಾಗ ಆಯಿತು, ಈಗ ಇರೋದು ಇರುವ ಜಾಗದಲ್ಲೇ ಮುಂದುವರಿಬೇಕಾದರೂ ಹಣ ಕೊಡಬೇಕು ಅಂತೇಳಿ ಆ ಅಧಿಕಾರಿಗಳು ಹೇಳ್ತಿರುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ವರ್ಗಾವಣೆ ದಂಧೆಯ ಮಟ್ಟ ಯಾವ ಮಟ್ಟ ಮುಟ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ, ತಕ್ಷಣ ವರ್ಗಾವಣೆ ದಂಧೆಯನ್ನು ನೀವು ನಿಲ್ಲಿಸಬೇಕು ಮತ್ತು ಈ ವರ್ಗಾವಣೆ ದಂಧೆ ಆಗಿಲ್ಲ, ಏನಾದರೂ ಆಧಾರ ಕೊಡಿ ಅಂತ ನೀವು ಹೇಳೋದಿದ್ದರೆ, ಸಾಕ್ಷಿ ಕೊಡಿ ಅಂತ ನೀವು ಹೇಳೋದಿದ್ದರೆ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಟ್ ಕಾಯಿನ್ನ ನಾವು ತನಿಖೆ ಮಾಡ್ತೇವೆ, ಪಿ ಎಸ್ ಐ ನಾವು ತನಿಖೆ ಮಾಡ್ತೇವೆ, ಕೊಳವೆ ಬಾವಿ ನಾವು ತನಿಖೆ ಮಾಡ್ತೇವೆ, ಇದೇ ತಾನೇ ಅವ್ರು ಹೇಳ್ತಾ ಇರೋದು. ನಾನು ಹೇಳೋದು ನೀವು ಹೇಳ್ತಾ ಇರಬೇಡಿ, ಮಾಡಿ ಅಂತ ಹೇಳಿದೆ. 40% ತನಿಖೆ 40% ಮಾಡ್ತೇವೆ. ನಾನು ಹೇಳ್ತೀನಿ ನೀವು ಹೇಳ್ತಾ ಇರೋ ಕತೆ ಹೇಳೋದು ಬೇಡ, ನೀವು ಮಾಡಿ ಅಂತೇಳಿ. ನಾನು ಹೇಳಿದೆ ನೀವು ತಕ್ಷಣ ನೀವು ಏನೇನು ನಮ್ಮ ಸರ್ಕಾರದ ಮೇಲೆ ಆವಾಗ ದೂರ ಹಾಕಿದ್ದೀರೋ, ಈಗ ನಿಮಗೆ ಅವಕಾಶ ಇದೆ, ಅಧಿಕಾರ ಇದೆ, ಅನುಕೂಲಗಳಿದೆ, ಎಲ್ಲ ವ್ಯವಸ್ಥೆಗಳು ನಿಮ್ಮಲ್ಲಿದೆ. ಯಾವ ರೂಪದಲ್ಲಿ ಬೇಕಾದರೂ ಮಾಡಿ, ಯಾರನ್ನು ಬೇಕಾದ್ರೆ ಏಜೆನ್ಸಿ ಮಾಡಿ.